ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯೋ ನಿನ್ ಬಿಡಮ್ಮ, ನನ್ ಕಾಲ್ ಹಿಡಿಬೇಡ, ಈ ಪಾಪನು ಹೊತ್ಕೊಂಡು ಹೋಗ್ಲಾ? ಏ ನಿರ್ಮಲ, ನಿನ್ ಸೊಸೆ ಎಷ್ಟೆಲ್ಲಾ ಕೇಳ್ಕೊತಾ ಇದ್ದಾಳೆ, ತಪ್ಪಾಯ್ತು ಅಂತ ಕಾಲ್ ಹಿಡ್ಕೊಂಡು ಕೇಳ್ತಾ ಇದ್ದಾಳೆ. ಬಾರೆ ಹೋಗೋಣ. ಸುಮ್ನೆ ಹೊರಡಮ್ಮ, ನೀನ್ ಹೋಗ್ಲಿಲ್ಲ ಅಂದ್ರೆ ನನ್ ಮನ್ಸಿಗೆ ಬೇಜಾರಾಗುತ್ತೆ. ಹುಟ್ಟಿ ಅಳ್ಬೇಡಮ್ಮ, ಎದ್ದಿಳು ಬರ್ತಾಳೆ, ಎದ್ದಿಳು ಅಳ್ಬೇಡಮ್ಮ, ಹೋಗಿ ಅವಳ ಬಟ್ಟೆನೆಲ್ಲ ಬ್ಯಾಗ್ ಹಾಕಿ ಪ್ಯಾಕ್ ಮಾಡು, ಹೋಗಿ ಸಹಾಯ ಮಾಡು, ಹೋಗು ಕರ್ಕೊಂಡೋಗು. ಬಾ ಅಮ್ಮ, ಬಾರೆ ಬಾ, ಹೋಗಿ ರೆಡಿಯಾಗು, ಬಾರೆ. ಮನ್ಸಲ್ಲೇನು ಇಟ್ಕೋಬೇಡ, ಖುಷ್ ಖುಷಿಯಾಗಿ ಓಡ್ಬಾ. ಸರಿ, ಇನ್ನು ನೀನು ಇದನ್ನೆಲ್ಲ ಬಿಟ್ಟು ಅಮ್ಮಂಗೆ ಟೈಮ್ ಟೈಮಂಗೆ ಮಾತ್ರೆ ತಿಂಡಿ ಕೊಡೋದನ್ನ ಮರಿಬೇಡ. ಫಸ್ಟ್ ಈ ಮೊಬೈಲ್ ಕಮ್ಮಿ ಮಾಡು. ಸರಿ ಅಣ್ಣ. ಓಹೋಹೋಹೋಹೋ, ಏನು ಇವನು ಒಬ್ಬನೇ ಅವ್ರ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು? ನಾವಿಬ್ಬರಿದ್ದೀವಿ, ನಿಮ್ಮ ಅಮ್ಮನ ಚೆನ್ನಾಗೆ ನೋಡ್ಕೊಂತೀವಿ. ನೀನು ನಿನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೊ. ಆಯ್ತಾಯ್ತು, ಬರಡಿ. ನಾನು ಆ ಕಡೆ ಕುತ್ಕೊಂತೀನಿ ಇರು. ಹುಷಾರು, ಬಾಯ್. ಅಳಿಯಂದ್ರೆ, ಅಳಿಯಂದ್ರೆ, ಅಳಿಂದ್ರೆ, ಅಳಿಯಂದ್ರೆ, ಎಂತ ಮಂಚನಪ್ಪ. ಏನಕ್ಕ ನೀನು ಯಾವಾಗ ನೋಡಿದ್ರು ಮೂಗಿ ತರ ಇರ್ತೀಯ? ಅಲ್ಲ, ಅವ್ರು ಹೊಡಿಯಕ್ ಬಂದಾಗ ನನ್ ತಂಗಿ ಹಂಗ್ ಮಾತಾಡಿದ್ರೆ ನಾನೇನ್ ಮಾಡಕ್ಕಾಗತ್ತೆ ಅಂತ ಕೇಳ್ಬೇಕು ತಾನೆ? ಅವ್ರು ಕೇಳಿದ ತಕ್ಷಣ ಚೈನ್ ತೆಕ್ಕೊಟ್ಟಿದ್ದು ಅಲ್ದೆ ಅವ್ರ ಕೈಲಿ ಹೊಡ್ಸ್ಕೊಂಡು ಹಿಂಗ್ ಕೂತಿದ್ಯಲ್ಲ, ಇಂಥವ್ರನ್ನೆಲ್ಲ ಸುಮ್ನೆ ಬಿಟ್ರೆ ನಮ್ ತಲೆ ಮೇಲೆ ಕೂತ್ ಸವಾರಿ ಮಾಡ್ಬಿಡ್ತಾರಷ್ಟೇ. ನೀವೇನ್ರಿ ಈಗಾಗಿರೋದ್ ಸಾಲ್ದ? ಮತ್ತ್ಯಾಕೆ ಮತ್ತೆ ಅವ್ರಿಗೆ ಏನೇನೋ ಹೇಳಿ ಅವ್ರ ಮನ್ಸ್ಗೂ ನೋವು ಮಾಡ್ತಿದ್ದೀರಾ? ಅಲ್ಲ ರೀ, ನಿಮ್ಗೆಲ್ಲ ಸೊಸೆ ಅಂದ್ರೆ ಅಷ್ಟೊಂದ್ ಕೇವಲ ಆಗೋಯ್ತಾ? ಹೂನಾ ಭೂವಿ, ಅಮ್ಮ ಭೂವಿ, ಅಲ್ಲಿ ಈಗ ತಾನೆ ಬೀಗ್ರನ ಅಳಿಯಂದ್ರನ್ನ ನೋಡ್ದೆ. ಬೀಗ್ರೇನೋ ಆಟೋದಲ್ಲಿ ಹೋದಂಗಿತ್ತು, ಅಳಿಯಂದ್ರನ್ನ ನೋಡ್ದೆ, ಕರೆದೆ, ಅವ್ರದೇನೋ ನೋಡಿದ್ರು ನೋಡ್ದವ್ರಂಗೆ ಬೈಕ್ ತಿರ್ಸ್ಕೊಂಡು ಹೊಟ್ಟೋದ್ರು. ಏನಾದ್ರೂ ಅವಸರದ ಕೆಲಸ ಇತ್ತೋ ಏನು? ಯಾಕ್ರಮ್ಮ, ಯಾಕೆಲ್ಲ ಒಂಥರ ಇದ್ದೀರಾ? ಏನಾಯ್ತು? ಏನಿಲ್ಲ ಮಾವ, ಒಂದ್ ಸಣ್ಣ ಪ್ರಾಬ್ಲಮ್ ಆಗಿದೆ. ಏನು ಇದು ನಿಮ್ಗೆ ಸಣ್ಣ ಪ್ರಾಬ್ಲಮ್? ನಮ್ಮ ಅಕ್ಕನ ಅಪರಾಧಿ ತರ ಹೊಡೆದು ಬಡ್ದು ಚಿತ್ರ ಹಿಂಸೆ ಕೊಡ್ತಿದ್ದೀರಾ? ಅದು ಏನು ಮಾಡ್ದಿರೋ ನಮ್ಮಕ್ಕ ನಿಮ್ಮಮ್ಮನ ಕಾಲಿಗೆ ಬಿದ್ದಿದ್ದು ಚಿಕ್ಕ ಪ್ರಾಬ್ಲಮ್? ಏನ್ರಿ ನಡೆದಿರೋದನ್ನ ಇಷ್ಟು ದೊಡ್ಡ ಮಾಡ್ತಿದ್ದೀರಲ್ಲ, ಈಗ ಮೊದ್ಲೇ ಅದಕ್ಕೆ ಅಪ್ಸೆಟ್ ಆಗಿದ್ದಾರೆ. ನೀವು ಸಮಾಧಾನ ಹೇಳೋದ್ ಬಿಟ್ಟು ನೀವೇ ಹೀಗೆ ಮಾತಾಡ್ತಿದ್ದೀರಲ್ಲ. ಸಂಕಟ ಆಗ್ತಿದ್ದೀರಿ, ಅದಕ್ಕೆ ಹೀಗೆ ಮಾತಾಡ್ತಿದ್ದೀನಿ. ಭೂವಿ ಅಕ್ಕ ಅಂದ್ರೆ ನಮ್ಗೆ ತಾಯಿ ಇದ್ದಂಗೆ. ಮುಗ್ದೆ ಪಾಪದವಳು, ನಮ್ ಕಣ್ಮುಂದೇನೆ ಅವಳಿಗೆ ಹೊಡೆದ್ರೆ ನಾವ್ ಹೇಗ್ ಸಹಿಸ್ಕೊಂಡಿರಕ್ಕಾಗತ್ತೆ? ನಿಮ್ ಅಮ್ಮಂಗೂ ಒಬ್ಳು ಮಗ್ಳಿದ್ದಾಳೆ ಅನ್ನೋದನ್ನ ಮರ್ತು ಹೀಗ ಹಾರಾಡ್ತಾ ಇದ್ದಾರೆ. ಚಿತ್ರ ಸುಮ್ಮನೆ ಇರು. ಅಮ್ಮ ಚಿತ್ರ, ಇಲ್ಲಿ ಏನೇ ನಡೆದಿರ್ಬಹುದು, ಆದ್ರೆ ನೀನ್ ಹೀಗೆಲ್ಲ ಮಾತಾಡಿದ ತಪ್ಪಮ್ಮ. ಅಪ್ಪ,
ನಿಮ್ಗೆ ನಡೆದಿದ್ರ ಬಗ್ಗೆ ಏನು ಗೊತ್ತಿಲ್ಲ, ಅದಕ್ಕೆ ಹೀಗ್ ಮಾತಾಡ್ತಾ ಇದ್ದೀರಾ. ಅಕ್ಕ ನೀನ್ ಸುಮ್ನೆ ನಮ್ ಜೊತೆ ಊರಿಗ್ ನಡಿ. ಚಿತ್ರ ಸಾಕು, ನೀನ್ ನನಗ್ ಸಪೋರ್ಟ್ ಮಾಡೋದಕ್ಕೆ ಹೋಗಿ ಬೇರೆಯವ್ರ ಕಣ್ಣಿಗೆ ಕೆಟ್ಟೋಳಾಗದ್ ಬೇಡ. ಕುಟುಂಬ ಅಂದ್ಮೇಲೆ ಈ ತರ ಸಮಸ್ಯೆಗಳು ಬಂದೇ ಬರುತ್ತೆ, ಎಲ್ಲ ಸರಿ ಹೋಗತ್ತ. ಅಪ್ಪ ನೀವ್ ಚಿತ್ರನ್ ಕರ್ಕೊಂಡು ಊರಿಗೆ ಹೊರಡಿ. ಅದಕ್ಕೆ ಅವ್ರು ಏನೋ ಎರಡು ದಿನ ಇದ್ದೋಗೋಣ ಅಂತ ಬಂದಿದ್ರೆ ನೀವೇನ್ ಹೀಗೆ ಹೇಳ್ತಿದ್ದೀರಾ? ಬೇಡ ಕೃಷ್ಣ, ಇಲ್ಲಿ ಪರಿಸ್ಥಿತಿ ಸರಿಗಿಲ್ಲ. ಅವ್ರಿಲ್ಲಿದ್ರೆ ಅವ್ರ ಮನ್ಸಕ್ ತುಂಬಾ ಕಷ್ಟ ಆಗತ್ತೆ. ಚಿತ್ರ ಹೊರಡು, ಊರ್ಗೋಗು. ಹೌದಮ್ಮ ಚಿತ್ರ, ಭುವಿ ಹೇಳ್ತಿರೋದ್ ಸರಿನೇ, ನಾವು ಹೊರಡೋಣ ಪಾಮ. ಅಕ್ಕ ನಾನ್ ಕೋಪದಲ್ಲಿ ಏನೇನೋ ಹೇಳ್ದೆ ಅಂತ ಯಾವ್ದನ್ನು ನೆಗ್ಲೆಕ್ಟ್ ಮಾಡ್ಬೇಡ. ನೀನ್ ಒಳ್ಳೆತನನೆ ವೀಕ್ನೆಸ್ ಆಗ್ತಿದೆ ಕಣೆ. ನಡಿಯಮ್ಮ ಚಿತ್ರ, ಭುವಿ ಬರ್ತೀನಮ್ಮ ಬರ್ತೀನಿ. ಸರಿಮ್ಮ. ನ್ಯಾಯ ಅನ್ಯಾಯನ ತಿಳ್ಕೊಂಡು ನಡೀತೀರಾ ಅನ್ಕೊಂಡಿದ್ದೀನಿ. ನಮ್ಮ ಅಕ್ಕನ ಕಣ್ಣಲ್ಲಿ ನೀರ್ ಹಾಕ್ಸಿದ್ರೆ ಅದು ಪಾಪ. ಆ ಪಾಪ ನಿಮ್ಮ ಮನೇನ ಸುಮ್ನೆ ಬಿಡಲ್ಲ. ಚಿತ್ರ ನಡಿ ನೀನು. ಬರ್ತೀನಕ್ಕ ಬರ್ತೀನಮ್ಮ ಬರ್ತೀನಿ. ಸರಿ. ಅದಕ್ಕೆ ನಿಮ್ ಮನ್ಸಿಗೆ ನೋವಾಗಿದ್ರೆ ಮಾವನ ಜೊತೆ ಈಗ್ಲೇ ಊರಿಗೆ ಹೊರಟ್ಬಿಡಿ. ಊರಿಗೆ ಹೋಗೋದ್ರಿಂದ ಏನೂ ಬದ್ಲಾಗಲ್ಲ ಕೃಷ್ಣ. ಕಣ್ಣನ್ ಮನೇಲಿ ಹೊಂದ್ಕೊಂಡು ಹೋಗಿಲ್ಲ ಅಂತ ಅಲ್ಲಿ 4 ಜನ ಮಾತಾಡ್ತಾರೆ. ಬಂದ್ ಸೊಸೆನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಇಲ್ಲಿ 4 ಜನ ಮಾತಾಡ್ತಾರೆ. ಊರ್ ಜನ ಮಾತಾಡೋದಕ್ಕೊಂದು ಸುದ್ದಿ ಆಗೋದಕ್ಕಿಂತ ನಾನೇ ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗ್ಬಿಟ್ರೆ ಎಲ್ಲ ಸರಿ ಹೋಗತ್ತೆ. ಬಾಗವ್ರಿ, ನಿನಗೆ ಕಾಯ್ತಾ ಇದೆ. ತಂದಿದ್ಯಾ? ನಿಂಗ್ ಚೂರಾದ್ರೆ ಮನಸ್ಸಾಕ್ಷಿ ಇಲ್ವೇನೋ? ಈ ಹಳೆ ಕಾಲ ಸಿನಿಮಾ ಡೈಲಾಗ್ ಎಲ್ಲ ಒಡಿಬೇಡ ಚಿನ್ನ. ತಂದಿದ್ಯಾ? ಮೊದ್ಲು ಫೋಟೋಸ್ ಇರೋ ಪೆನ್ ಡ್ರೈವ್ ಕೊಡೋ. ಅದೆಲ್ಲ ಕರೆಕ್ಟಾಗಿ ಕೊಡ್ತೀನಿ. ಮೊದ್ಲು ದುಡ್ಡು ಕೊಡು. ತಗೋ ನೀನ್ 50,000 ರೂಪಾಯಿ. ವಾ 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 ವಾ, ಜುಜ್ಬಿ ಒಂದೇ ಒಂದ್ ಫೋಟೋಗೆ 50,000 ರೂಪಾಯಿ? ನಿಜ ಹೇಳು, ನಾನ್ ತುಂಬಾ ಕಾಸ್ಟ್ಲಿ ಫೋಟೋಗ್ರಾಫರ್ ಅಲ್ವಾ? ಮೊದ್ಲು ಆ ಫೋಟೋಸ್ ಇರೋ ಪೆನ್ ಡ್ರೈವ್ ಕೊಡೋ. ರಿಲ್ಯಾಕ್ಸ್ ಚಿನ್ನ, ರಿಲ್ಯಾಕ್ಸ್. ನಿನ್ ಎಲ್ಲಾ ಬ್ಯೂಟಿಫುಲ್ ಫೋಟೋಸ್ ಇದ್ರಲ್ಲಿ ಸೇಫ್ ಆಗಿದೆ, ತಗೋ. ಕೊಡೋ ಪ್ಲೀಸ್. ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಈ ಫೋಟೋಸ್ನ ಎಲ್ಲೂ ಶೇರ್ ಮಾಡ್ಬೇಡ. ನನ್ ಮದ್ವೆ ಮಾಡಕ್ಕೆ ಗಂಡು ನೋಡ್ತಿದ್ದಾರೆ, ನನ್ ಲೈಫೇ ಹಾಳಾಗೋಗುತ್ತೆ. ಪ್ಲೀಸ್ ಇದನ್ನೆಲ್ಲೂ ಶೇರ್ ಮಾಡ್ಬೇಡ. ನೋ 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 ನೋ, ನಾವ್ ಒಂದ್ ಗದ್ದೆಲಿ ಒಂದೇ ಸಲ ಬೆಳೆ ತೆಗಿಯೋದು, ಮತ್ತೆ ನಾವ್ ಆ ಗದ್ದೆ ಕಡೆ ಹೋಗಲ್ಲ. ನೀನ್ ಈಗೇನ್ ಮಾಡ್ತೀಯ ಅಂದ್ರೆ ತಿರುಗ್ ನೋಡ್ದಂಗ್ ಹೋಯ್ತಾ ಇರ್ತೀಯ. ಡಾರ್ಲಿಂಗ್, ಹೇಗಿದ್ರು ಬರೋದ್ ಬಂದಿದ್ಯಾ? ಒಂದ್ಸಲ ರೆಸ್ಟ್ ರೂಮ್ಗೋಗಿ ಎಡಿಟಿಂಗ್ ನೋಡೋಣವಾ?
ನಿನ್ ಜನ್ಮಕ್ ನಾಚಿಕೆ ಆಗಲ್ವಾ? ಎಕ್ಸ್ಕ್ಯೂಸ್ ಮೀ, ಫೋಟೋ ಇಸ್ಕೊಳಕ್ ಹೋಗ್ತಿದ್ದೀರಾ? ಅಲ್ಲೇನ್ ಮಾಡ್ತಿದ್ಯಾ? ಯಾರವಳು? ಅವಳೊಬ್ಳು ಲೂಸು, ಸಿಕ್ತವ್ರ ಹತ್ರ ಎಲ್ಲ ಕಷ್ಟ ಹೇಳ್ಕೊಂಡು ದುಡ್ಡು ಬಿಗ್ತಾ ಇರ್ತಾಳೆ. ಮನೆ ಕಡೆ ಚೆನ್ನಾಗಿದ್ದಾರೆ, ಆದ್ರೆ ದುಡ್ಡು ಕೇಳೋ ಕಾಯಿಲೆ. ಅದಿರ್ಲಿ, ನೀನ್ಯಾಕೆ ಇಷ್ಟೊಂದು ಲೇಟು? ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಚೂರ್ ಕೆಲ್ಸ ಇತ್ತು, ಅದಕ್ಕೆ ಲೇಟ್ ಆಯ್ತು, ಸಾರಿ. ನಿನ್ಗೆ ಯಾವಾಗ ಇರಲ್ಲ ಹೇಳು, ಆ ಡಾಕ್ಟ್ರು ಕೂಡ ಸಂಬಳಕ್ಕೆ ನೀನ್ ಜಾಸ್ತಿನೇ ದುಡಿತಾ ಇದೀಯಾ. ಹಾಗೇನಿಲ್ಲ. ಸರಿ, ಒಳಗೋಗೋಣವಾ? ಯಾಕೆ? ನಿನ್ನ ರೆಸ್ಟ್ ರೂಮ್ ಅಲ್ಲಿ ಎಸಿಯಾಗಿ ಕೂರಿಸಿ ಎಡಿಟಿಂಗ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಆ ಕೆಲ್ಸನ ಇವತ್ತೇ ಮಾಡ್ಬಿಡೋಣ. ಇಲ್ಲ ಸೂರ್ಯ, ನನ್ ಬೇಗ ಮನೆಗೆ ಹೋಗ್ಬೇಕು, ಅಪ್ಪ ಮತ್ತೆ ಚಿತ್ರ ಊರಿಗೆ ಹೋಗಿದ್ದಾರೆ. ಏನ್ ದೀಪು, ನೀನು ಚಿಕ್ಕ ಮಕ್ಳು ತರ ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಅಂತೀಯಲ್ಲ, ಅಷ್ಟು ಅರ್ಜೆಂಟ್ ಇದ್ದಳು, ಇಲ್ಲ ಯಾಕೆ ಬರಕೋದೆ? ನಾನ್ ಬರ್ದೇ ಹೋದ್ರೆ ನೀನ್ ಫೀಲ್ ಮಾಡ್ಕೊಂತೀಯಲ್ಲ, ಅದಕ್ಕೆ ಬಂದೆ. ಆಮೇಲೆ ಇನ್ನೊಂದ್ ವಿಷಯ, ನಾನು ಎರಡು ದಿನ ನಿನ್ನ ಮೀಟ್ ಮಾಡಕ್ ಆಗಲ್ಲ. ಏನು, ಎರಡು ದಿನನಾ? ಡಾಕ್ಟ್ರು ಊರ್ಗ್ ಹೋಗ್ತಿದ್ದಾರೆ, ಹಾಸ್ಪಿಟಲ್ ಬೇರೆ ಕ್ಲೋಸ್ ಆಗಿರುತ್ತೆ. ಎರಡೇ ಎರಡು ದಿವಸ, ಆಮೇಲೆ ಮೀಟ್ ಮಾಡೋಣ, ಓಕೆನಾ? ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ. ಬಾಯ್. ಬಾಯ್. ಛೇ, ಮಿಸ್ ಆಗೋದಿಲ್ಲ. ಯಾರ ಹತ್ರ ಈ ವಿಷಯ ಮಾತಾಡಕ್ ಹೋಗ್ಬೇಡ, ಬೇರೆಯವ್ರಿಗೆ ಗೊತ್ತಾದ್ರೆ ಊರೆಲ್ಲ ಹರಡ್ಬಿಡುತ್ತೆ. ಓ ಏನಪ್ಪ ವೀರೇಶ್, ಚೆನ್ನಾಗಿದ್ದೀನಪ್ಪ, ಹೇಗ್ ನಡೀತಿದೆ ವ್ಯಾಪಾರ ಎಲ್ಲ? ಮಾಮೂಲಿ ಅಣ್ಣ, ನಮ್ದೇನಿದೆ ಹೊಸ್ದಾಗಿ, ನಿಮ್ ಮಗಳು ಮತ್ತೆ ನಿಮ್ ಮಳಿಯ ಮುರಳಿ ಬಂದಿದ್ರು. ಓ, ರೇಷನ್ ತಗೊಂಡು ಹೋಗಕ? ಅದು ನಾನೊಂದ್ ಹೇಳ್ತೀನಣ್ಣ, ಕೋಪ ಮಾಡ್ಕೊಳಲ್ಲ ಅಂದ್ರೆ. ನಿಮ್ ಮಳಿಂಗೆ ಹಿತಿಮಿತಿ ಅನ್ನೋದೇ ಗೊತ್ತಿಲ್ಲ ಅಣ್ಣ. ಏನಯ್ಯ ಹೇಳ್ತಿದ್ಯಾ? ಅಣ್ಣ, ನಾವಿಬ್ರು ಎಷ್ಟು ವರ್ಷದ ವ್ಯಾಪಾರ ಮಾಡ್ತಾ ಇದೀವಿ, ನಮ್ಮಿಬ್ರು ಮುಂದೆ ಯಾವತ್ತಾದ್ರೂ ಅಸಮಾಧಾನ ಬೇಸರ ಆಗಿದೆಯಣ್ಣ? ಸುಮ್ನೆ ಸುತ್ತಿ ಬಳಸಿ ಮಾತಾಡ್ಬೇಡಿ ಶೆಟ್ರೆ, ನೇರವಾಗಿ ವಿಷಯ ಏನು ಅಂತ ಹೇಳಿ. ನಂದಿರೋದು ಸಣ್ಣ ಅಂಗಡಿ ಅಮ್ಮ, ಅದರಲ್ಲಿ ಅರ್ಧ ಮಾಲು ಸಾಲ ಕೇಳಿದ್ರೆ ನಾನು ಹೆಂಗ್ ವ್ಯಾಪಾರ ಮಾಡ್ಲಿ? ಮುರಳಿ ಸಾಲ ಕೇಳಿದ್ರ? ಹ್ಮ್, ಸ್ವಲ್ಪ ಸ್ವಲ್ಪ ಐಟಮ್ ತಗೊಳಪ್ಪ ಅಂತ ಸಮಾಧಾನದಿಂದನೇ ಹೇಳ್ದೆ, ಅಷ್ಟರಲ್ಲಿ ಅರ್ಚನ ಅಮ್ಮವ್ರು ಕೋಪ ಮಾಡ್ಕೊಬಿಟ್ರು. ದುಡ್ಡು ಕೊಟ್ಟೆ ತಗೊಂಡೋಗ್ತೀವಿ ಅಂತೇಳಿ ಐಟಮ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ರು, ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸರಿ ಕಣಯ್ಯ, ಅವ್ರಿಗೆ ಅಂತ ಸಾಮಾನೆಲ್ಲ ಕಟ್ಟಿಟ್ಮೇಲೆ ಅವ್ರ ಮನೆಗೆ ಕಳಿಸ್ಬಿಡ್ಬೇಕು ತಾನೆ? ಅಣ್ಣ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಮುರಳಿ ದುಡ್ಡಿನ ವ್ಯವಹಾರದಲ್ಲಿ ಸ್ವಲ್ಪ ಸರಿ ಇಲ್ಲ. ಕೈ ಸಾಲ ಅಂತ 2,000 ರೂಪಾಯಿ ಇಸ್ಕೊಂಡಿದ್ದ, ಎಷ್ಟಿನಾದ್ರೂ ತಂದು ಕೊಟ್ಟಿರಲಿಲ್ಲ, ಪ್ಲೇಟ್ ತರಿಸ್ಕೊಂಡು ಜಮಾ ಮಾಡ್ಕೊಂಡೆ ನಾನು. ಯೋ, ಈ ದುಡ್ಡಿಗೆ ನಾನು ಗ್ಯಾರಂಟಿ ಕಣಯ್ಯ, ಮೊದಲು ಕಳಿಸ್ಕೊಡು. ನೀವು ಹೇಳಿದ್ರಲ್ಲಣ್ಣ, ಈಗಲೇ ಕಳಿಸ್ಕೊಡ್ತೀನಿ. ಅಡಿಯಮ್ಮ, ಕೃಷ್ಣ ಎಲ್ಲಿ? ಇಲ್ಲೇ ಹೊರಗಡೆ ಹೋಗಿದ್ದಾರೆ. ಸರಿ ಸರಿ, ಊಟ ಮಾಡಿದ್ಯಾ? ಏನಿವತ್ತು ನಿನ್ ಮುಖದಲ್ಲಿ ಸಿಕ್ಕಾಪಟ್ಟೆ ಕಳೆ ಇದೆ. ಹಾಗೇನಿಲ್ವಲ್ಲ, ದಿನ ಹೇಗಿರ್ತೀನೋ ಹಾಗೆ ಇದ್ದೀನಿ. ಇಲ್ಲ ಇಲ್ಲ, ಸಾಮಾನ್ಯವಾಗಿ ನಿನ್ ಮುಖ ಗುಲಾಬಿ ಹೂ ತರ ಇರುತ್ತೆ, ಆದ್ರೆ ಇವತ್ತು ರಾಶಿ ರಾಶಿ ಗುಲಾಬಿನ ಒಟ್ಟಿಗೆ ಹಾಕ್ತಂಗಿದೆ. ನೋಡ್ತಾ ಇದ್ರೆ ಹಾಗೆ ನೋಡ್ತಾ ಇರೋಣ ಅಂತ ಅನಿಸ್ತಾ ಇದೆ.
ಏನಿದೆಲ್ಲ ಬಟ್ಟೆ ಇಷ್ಟೊತ್ತಲ್ಲಿ ಕೂತ್ಕೊಂಡು ಮರ್ಸ್ತಾ ಇದೆಯಲ್ಲ. ಒಗ್ದಿರೋ ಬಟ್ಟೆಗಳನ್ನೆಲ್ಲ ಮಡ್ಚಿಡ್ಲೇಬೇಕಲ್ವಾ? ಒಂದ್ ಕೆಲಸ ಮಾಡೋಣ, ಇನ್ಮೇಲಿಂದ ಈ ಬಟ್ಟೆನೆಲ್ಲ ಗುಟ್ಟಳ್ಳಿ ಲಾಂಡ್ರಿ ಕೊಟ್ಬಿಡೋಣ. ಲಾಂಡ್ರಿಗ? ಹಾ, ದಿನ ಹಾಕೊಳ್ಳೋ ಬಟ್ಟೆಗಳನ್ನೆಲ್ಲ ಲಾಂಡ್ರಿ ಕೊಟ್ರೆ ಎಷ್ಟು ಖರ್ಚಾಗತ್ತೆ? ಹೌದು, ಏನಿವತ್ತು ಲಾಂಡ್ರಿ ಅಂತಿದ್ದೀರಾ? ಬಂದಾಗಿಂದ ನಾನೇ ತಾನೇ ಬಟ್ಟೆ ಒಗಿತಿರೋದು. ಈ ಟೈಮಲ್ಲಿ ನೀವು ಇದನ್ನೆಲ್ಲ ಮಾಡ್ತಿರೋದು ನೋಡಕ್ ತುಂಬಾ ಕಷ್ಟ ಆಗುತ್ತೆ. ಏನಾಯ್ತು ಭುವಿ, ಯಾಕೆ ಕಣ್ಣಲ್ಲಿ ನೀರು? ನೀವ್ ಈ ತರ ನಡ್ಕೋತಿರೋದು ಏನಾಯ್ತು? ನಾನ್ ಪ್ರೀತಿಯಿಂದ ತಾನೇ ಮಾತಾಡ್ತಿರೋದು. ಪ್ರೀತಿ ಯಾವಾಗ್ಲೂ ಇರ್ಬೇಕು ರೀ, ಎಲ್ಲಾ ಟೈಮು ಸಿಗೋ ತರ ಇರ್ಬೇಕು. ಅವಶ್ಯಕತೆ ಇದ್ದಾಗ ಮಾತ್ರ ಬರಬಾರ್ದು. ಹಗ್ಲೊತ್ತು ಒಂಥರ, ರಾತ್ರಿ ಒಂಥರ, ಒಳ್ಳೆ ಟೈಮ್ ಟೇಬಲ್ ಹಾಕೊಳ್ಳೋ ತರ. ನೀವ್ ತೋರ್ಸೋ ಪ್ರೀತಿ ನನಗೊಂಥರ ಮುಜುಗರ ಆಗುತ್ತೆ. ಏನ್ ಹೇಳ್ತಾ ಇದ್ಯಾ? ನೀವ್ ಹೊಡಿಯೋದಕ್ಕಿಂತ ಇದು ನನಗೆ ಹಿಂಸೆ ಆಗ್ತದೆ. ಹಗ್ಲಲ್ಲಿ ಸಂಬಂಧನೇ ಇಲ್ದಿರೋರ್ ತರ ಇದ್ದು ರಾತ್ರಿ ಮಾತ್ರ ಈ ಪ್ರೀತಿ ತೋರ್ಸಿದ್ರೆ ನನಗೊಂಥರ ಅವಮಾನ ಆಗತ್ತೆ ರೀ. ಏನ್ ಪೊಗ್ರ, ನೀನ್ ಅಂದಕ್ ಕರ್ಗಿ ನೀನ್ ಹಿಂದೆ ಪಾಲ ಅಲಾಡ್ಸ್ಕೊಂಡ್ ಬರ್ತಿದೀನಿ ಅನ್ಕೊಂಡಿದ್ಯಾ? ಏಯ್ ಹೋಗೆ, ನಿನಗೆ ಇಷ್ಟ ಇಲ್ಲ ಅಂದ್ರೆ ಇಲ್ಲಿಂದ ಎದ್ದೋಗು. ಅದನ್ ಬಿಟ್ಟು ಅವಮಾನ ಅಂತೆ ಅವಮಾನ, ಅದು ಗಂಡನ ಹತ್ರ ತೆಗೆದ್ ಬಾರಿಸಿದ್ರೆ ನಾಟಕದ ಕಣ್ಣೀರ್ ಹಾಕೊಂಡು. ಏನ್ ಮುಖ ನೋಡ್ತಿದ್ಯಾ? ಹೋಗು ಅಂದೆ, ಹೋಗೆ. ಏಯ್ ಹೋಗೆ, ಲೈ ಹೋಗೆ. ಇದು ನೆನಕ್ ಬಿಟ್ಟು ಹೋಗ್ತಿದ್ಯಾ? ತಗೋ. ಇದು ಬೇರೆ. ಇದನ್ನು ಮಾಡ್ಕೊಳಕ್ ಗೊತ್ತಾಗಲ್ವೇನೆ ನಿಂಗೆ? ನಂಗ್ ಮೊದ್ಲೇ ಟೈಮ್ ಆಗಿದೆ, ಈ ಜಡೆ ಬೇರೆ ಸರಿಯಾಗಿ ಕೂತ್ಕೊಂತಿಲ್ಲ. ಮಾತಾಡು ಅಂದ್ರೆ ಚೆನ್ನಾಗ್ ಆಡ್ತೀಯ. ಹೌದು, ಅಷ್ಟೊಂದ್ ಹೋಮ್ವರ್ಕ್ ಇತ್ತು ಅಂದ್ಯಲ್ಲ, ಎಲ್ಲ ಮುಗ್ಸಿದ್ಯಾ ಅಥವಾ ಅದನ್ನ ಬಕ್ರಕಾಯಿಲ್ ಮಾಡ್ಸೋಣ ಅಂತ ಸುಮ್ನಿದ್ಯಾ? ಹಲೋ, ರಾತ್ರಿ 2 ಗಂಟೆ ತನಕ ಕೂತ್ಕೊಂಡ್ ಮಾಡಿದೀನಿ. ದೀಪು, ಇವತ್ ಮಧ್ಯಾಹ್ನಕ್ ನೀನೇ ಅಡ್ಗೆ ಮಾಡೆ. ಯಾಕೆ, ನಿನ್ ಕೆಲ್ಸ ತಾನೇ ಅದು? ಹೋ, ನಿನ್ಗಿವತ್ ಲೀವಾ? ದಯವಿಟ್ಟು ತಾವೇ ಮಾಡಿ. ಅಯ್ಯೋ, ಇವತ್ ದೇವಸ್ಥಾನಕ್ ಹೋಗ್ಬೇಕಣೆ, ದಿನ ನಾನೇ ತಾನೇ ಮಾಡೋದು. ಇವತ್ತೊಂದಿನ ನೀನ್ ಮಾಡು. ಮೆತ್ತಿಗೆ ಕಣೆ ಜೀರುಂಡೆ. ಏ, ನೀನ್ ತೆಪ್ಪಗಿರೆ. ದೀಪು, ಇವತ್ ನೀನೇ ಅಡ್ಗೆ ಮಾಡ್ತಿದ್ಯಾ ಹೇಳ್ತಿದ್ದೀನಿ.
ನೀನೇನ್ ದೊಡ್ಡ ಹಿಟ್ಲರಾ? ಆರ್ಡರ್ ಪಾಸ್ ಮಾಡ್ತಿದ್ಯಾ? ನನ್ ಕೈಲೂ ಮಾಡಕ್ಕಾಗಲ್ಲ ಅಷ್ಟೇ, ನಾನು ಹೇಳ್ತಿದ್ದೀನಿ. ನನಗ್ ದಿನ ಮಾಡಿ ಮಾಡಿ ಬೋರ್ ಆಗಿದೆ ಕಣೆ, ನಾನು ಇವತ್ತು ಮಾಡಲ್ಲ ಅಷ್ಟೇ. ಯಾವುದೋ ಕೋತಿ ಕೈಲಿ ನನ್ನ ತಲೆ ಕೊಟ್ಟಂಗಾಯ್ತು ಬಿಡೆ, ನಾ ರೇವತಿ ಆಂಟಿ ಕೈಲಿ ಹಾಕ್ಸ್ಕೊಂತೀನಿ. ಹಾಗಾದ್ರೆ ಫುಲ್ ಹಾಕ್ಸ್ಕೋ, ಹೋಗು ಹೋಗು. ಏ ಚಿತ್ರ, ನಾನು ಹೇಳ್ತಿದ್ದೀನಿ ಕೇಳು, ನನ್ ಕೈಲಂತೂ ಮಾಡಕ್ಕಾಗಲ್ಲ. ನನಗ್ ನಿನ್ ಜೊತೆ ಮಾತೇ ಬೇಡ, ನಾನ್ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನೀನ್ ಅಡ್ಗೆ ಮಾಡಿದ್ರೆ ಊಟ, ಇಲ್ಲ ಅಂದ್ರೆ ಇಲ್ಲ. ಏನ್ ಮಾಡ್ತೀಯ ನೋಡು. ಹೇ ಕತ್ತೆ, ಹಂದಿ ಪಿಶಚಿ, ಕ್ರ್ಯಾಕೋ, ಲೂಸು, ನನ್ ಕೈಲಿ ಆಗಲ್ಲ ಅಂತ ಹೇಳ್ತಿಲ್ವಾ? ನೀನ್ ಏನಾದ್ರೂ ಹೇಳ್ಕೊಳಮ್ಮ, ನಾನ್ ಕೇಳಿಸ್ಕೊಳ್ಳೋ ಮಗ್ಲೇ ಅಲ್ಲ. ಲೇ ಯಾಕೆ ಹಿಂಗ್ ಆಡ್ತಿದ್ಯಾ? ನಿನ್ ಕೆಲ್ಸ ನಿನ್ ಮಾಡಕ್ಕಾಗಲ್ವಾ? ಅಪರೂಪಕ್ಕೊಂದಿನ ರಜಾ ಸಿಕ್ಕಿದೆ, ಆರಾಮಾಗಿ ರೆಸ್ಟ್ ಮಾಡೋಣ ಅಂದ್ರೆ ನಿನ್ ಕೆಲ್ಸ ಎಲ್ಲ ನನ್ ತಲೆಗೆ ಹಾಕ್ಬಿಟ್ಟು ಹೋಗ್ತಿದ್ಯಲ್ಲ. ನಿಂತ್ಕೊಳೆ ಚಿತ್ರ, ಕತ್ತೆ ಕೇಳಿಸ್ತಿಲ್ವಾ, ನಿಂತ್ಕೊಳ್ಳಲೆ. ಏ ದೀಪಿಕಾ, ಏನಮ್ಮ ಅದು ಹಂಕೂಗಾಡ್ತಿದ್ಯಾ? ಏನಾಯ್ತು ನೋಡಪ್ಪ, ಅವಳು ಇವತ್ತು ಅಡ್ಗೆ ಮಾಡಲ್ವಂತೆ, ದಿನ ಅಡ್ಗೆ ಮಾಡಿ ಮಾಡಿ ಬೋರ್ ಆಗಿದ್ಯಂತೆ, ನನ್ಗೆ ಅಡ್ಗೆ ಮಾಡು ಅಂತ ಹಿಂಸೆ ಕೊಡ್ತಾಳಪ್ಪ. ಅದಕ್ಕೇನೀಗ ದಿನ ನಿನ್ ಕೆಲ್ಸಕ್ ಹೋಗ್ತೀಯಲ್ಲ, ಅವಾಗ ಅವಳು ತಾನೇ ಅಡ್ಗೆ ಮಾಡ ಹಾಕೋದು. ಇವತ್ತೊಂದಿನ ಹೇಗೂ ನಿಂಗ್ ರಜಾ ಇದೆ, ನೀನೇ ಅಡ್ಗೆ ಮಾಡು, ಏನ್ ಸೊರಗ್ ಹೋಗ್ತೀಯಾ? ಎಲ್ರೂ ನನ್ನ ಹತ್ರ ಹೀಗೆ ಮಾತಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಡಿದೀರಾ? ಅಯ್ಯ ಏನ್ ಒಳ್ಳೆ ಬೆಪ್ತಕ್ರಿ ತರ ಮಾತಾಡ್ತಿದ್ಯಲ್ಲ ನೀನು. ಹೌದು, ನಾನು ಏನ್ ಮಾಡಿದ್ರು ನಿಮ್ಗೆ ಬೆಪ್ತಕ್ರಿ ತರನೇ ಕಾಣೋದು. ಅಯ್ಯ ಯಾಕೆ ಹೀಗೆ ಕೂಗಾಡ್ತಿದ್ಯಾ? ಅಲ್ಲ ನೀನು ಅಡ್ಗೆ ಮಾಡೋದನ್ನ ಕಲಿಯೋದ್ ಬೇಡ್ವಾ? ಆ ಐಶು ನೋಡು ಎಷ್ಟ್ ಚಿಕ್ಕವಳು, ಅವಳು ಅಡ್ಗೆ ಮಾಡೋದನ್ನ ಕಲ್ತ್ಕೋತಾ ಇದ್ದಾಳೆ. ನಿನ್ಗೇನೋ ಒಂದ್ ಕೆಲ್ಸ ಹೇಳಿದ್ರೆ ಸಾಕು, ಕಿಲೋಮೀಟರ್ ಗಟ್ಲೆ ಓಡ್ ಹೋಗ್ತೀಯ. ಸೋಮ್ಬೇರಿ ತಗೊಂಬಂದು ಯಾಕಪ್ಪ ನನ್ ಹೀಗ್ ಬೈದೆ? ಏನ್ ನೀನ್ ಮುದ್ದು ಮಾಡಕ್ಕಾಗತ್ತಾ? ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳೋದು, ಎದುರು ಮಾತಾಡೋದು. ಬರೀ ದೇಹ ಬೆಳೆದ್ರೆ ಸಾಲದು, ತಲೆಯಲ್ಲಿರೋ ಬುದ್ಧಿನೂ ಬೆಳಿಬೇಕು. ಹೋ ಏನ್ ಹೇಳಿದ್ರು ನೀವು ನನ್ಗೆನೆ ಎಲ್ಲಾನು ಹೇಳ್ತೀ.